ಹಾಯ್ ಹಲೋ, ನಾನಿವತ್ತು ಬೆಳಗ್ಗಿಂದ ಮಧ್ಯಾಹ್ನ ತನಕ ಏನು ಮಾಡಿದೆ ಅಂತ ಹೇಳ. ಬೆಳಗ್ಗೆ ಚಪಾತಿ ಪಲ್ಯ ಸ್ವಲ್ಪ ನಿನ್ನೆ ಸಾರಿತ್ತು, ಅದನ್ನು ರೆಡಿ ಮಾಡಿದೆ. ರೆಡಿ ಮಾಡಿ ಇಲ್ಲಿ ಒಂದು ಹನಿ ಹನಿ ಮಳೆಗೆ ಎಲೆಗಳೆಲ್ಲ ಉದುರಿತ್ತು. ಇದನ್ನೆಲ್ಲ ಚೆನ್ನಾಗಿ ಗುಡಿಸಿದೆ. ಗುಡಿಸಿ ನೇರ ನಾಯಿನ ಕಟ್ಟೆದಲ್ಲಿಗೆ ಹೋದೆ. ಅಲ್ಲೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಕೂಡ ಗುಡಿಸಿದೆ. ಆಮೇಲೆ ನಾವು ಇಲ್ಲಿ ನೀರೆಲ್ಲ ಹಾಕಿ ತೊಳೆದ್ರೆ ಅಥವಾ ಒಂದು ಮಳೆ ಬರಲಿ ಏನು ಮಾಡಿದ್ರೂ ಆ ಕಡೆ ನೀರು ಕಟ್ಕೊಳ್ಳುತ್ತೆ ಫೌಂಡೇಶನ್ ಹತ್ರ. ಹಾಗಾಗಿ ನಾನು ಕಾಂಪೌಂಡ್ ಜಿಗಿದು ಅಲ್ಲೆಲ್ಲ ಕ್ಲೀನ್ ಮಾಡಿ ಬಂದೆ. ಬಂದು ನೇರ ವಾಷಿಂಗ್ ಮಿಷನಲ್ಲಿ ಬಟ್ಟೆ ಹಾಕೋಣಂತ. ತುಂಬ ದಿನದ ಬಟ್ಟೆ ಕೂಡ ಬಾಕಿ ಇತ್ತು. ಒಂದು 4-5 ದಿನ ಆಯಿತು ವಾಷಿಂಗ್ ಮಿಷನಲ್ಲಿ ಬಟ್ಟೆ ಹಾಕೋದೆ. ನಾನು ವಾಷಿಂಗ್ ಮಿಷನ್ ಸರಿ ಇಲ್ಲ ನಂದು, ಅದಕ್ಕೆ ಸ್ವಲ್ಪ ರಿಪೇರೆಲ್ಲ ಮಾಡಿಸಿ ವಾಷಿಂಗ್ ಮಿಷನಲ್ಲಿ ಬಟ್ಟೆ ಹಾಕಿದೆ. ಬಟ್ಟೆ ಹಾಕಿ ಆಮೇಲೆ ಸುಮ್ಮನೆ ಕೂತೆ ತುಂಬ ಹೊತ್ತು. ಯಾಕೋ ತುಂಬ ಬೇಜಾರು ನನಗೆ ಇವತ್ತು. ತಮ್ಮನ ತುಂಬಾ ಯೋಚನೆ, ಒಂದು 2 ಅವರ್ ಹಾಗೇ ವೇಸ್ಟ್ ಮಾಡಿ ಮತ್ತೆ ಮಧ್ಯಾಹ್ನ ಸಾರು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಫ್ರಿಜ್ಜಲ್ಲಿ ಒಣಗಿದ ಮೀನು ಇರೋದು ನೆನಪಾಯಿತು. ನೀವು ತಿಳ್ಕೊಳ್ಬೋದು ಫ್ರಿಜ್ಜಲ್ಲಿ ಒಣಗಿದ ಮೀನು ಇಡ್ತೀರಂತ. ನಾನು ಊರಿಂದಲೇ ಪ್ಯಾಕ್ ಮಾಡಿ ತಂದು ಫ್ರಿಜ್ಜಲ್ಲಿ ಇಡ್ತೀನಿ. ಇದು ತಂದು 6 ತಿಂಗಳಾಯಿತು. ನಾವು ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಟರೆ ಮತ್ತೆ ಒಂದು ಸಲ ಓಪನ್ ಮಾಡಿ ಮತ್ತೆ ಪ್ಯಾಕ್ ಮಾಡಿ ಇಡಬೇಕು. ಒಂದು ಚೂರು ಸ್ಮೆಲ್ ಬರೋಲ್ಲ, ಒಂದು ಚೂರು ಏನು ನಮಗೆ ಒಣಗಿದ ಮೀನು ಇದೆ ಅಂತಲೇ ಗೊತ್ತಾಗಲ್ಲ. ಹಾಗೆ ನಾನು ಒಂದು 150-200 ಗ್ರಾಮ್ ಅಷ್ಟು ಒಣಗಿದ ಮೀನು ಆ ಪ್ಯಾಕೆಟಿಂದ ತೆಗೆದು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಒಂದು 20 ನಿಮಿಷದಷ್ಟು ಕುದಿಯೋ ನೀರು ಹಾಕಿಟ್ಟು, ಒಳ್ಳೆ ಕುದಿತಾ ಇರಬೇಕು ನೀರು. ಅದನ್ನು ಹಾಕಿ ಒಂದು 20-25 ನಿಮಿಷ ಕೂಡ ಇಡ್ಬೋದು. ಒಂದು ಅದರ ಸ್ಮೆಲ್ ಹೋಗಬೇಕು, ಇನ್ನೊಂದು ಉಪ್ಪೆಲ್ಲ ಹೋಗಬೇಕು. ಒಣಗಿದ ಮೀನಲ್ಲಿ ಬಹಳಷ್ಟು ಉಪ್ಪು ಇರುತ್ತೆ, ಅದಕ್ಕೆ ಅಷ್ಟು ದಿನ ಅದು ಕೆಡದೇ ಇರುತ್ತೆ. ಅಷ್ಟು ಉಪ್ಪು ನಮ್ಮ ಮೈಗೆ ಒಳ್ಳೆಯದಲ್ಲ. ಇದನ್ನು ಇವಾಗ ಈ ನೀರನ್ನೆಲ್ಲ ಚೆಲ್ಲಿದ ಮೇಲೆ ಇನ್ನೊಂದು 10-15 ನಿಮಿಷ ತಣ್ಣೀರಲ್ಲಿ ಹಾಕಿಡಬೇಕು. ಆಗ ಆಲ್ಮೋಸ್ಟ್ ಉಪ್ಪು ಹೋಗುತ್ತೆ. ಒಂದು 10% ಉಪ್ಪು ನಮಗೆ ಬೇಕು, ಇಲ್ಲಾಂದರೆ ರುಚಿ ಇರಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದು ಇಲ್ಲ ಅಲ್ವಾ. ಉಪ್ಪು ಇರಲೇಬೇಕು, ಜಾಸ್ತಿ ಆಗಬಾರ್ದಷ್ಟೇ. ಹಾಗೆ ನಾನೇನು ಮಾಡಿದೆ, ಮತ್ತೆ ಒಂದು 10 ನಿಮಿಷ ಹೀಗೆ ತಣ್ಣೀರಲ್ಲಿ ಹಾಕಿಟ್ಟೆ. ತಣ್ಣೀರಲ್ಲಿ ಹಾಕಿದ ಮೇಲೆ ನಾವು ಏನು ಮಾಡಬೇಕು, ಅದನ್ನು ಚೆನ್ನಾಗಿ ಹಿಂಡಬೇಕು. ಹಿಂಡಿದಾಗ ಮತ್ತಷ್ಟು ಉಪ್ಪು ಇದ್ದರೂ ಅದರಲ್ಲಿ ಅದರಿಂದ ಹೋಗುತ್ತೆ ಉಪ್ಪು, ಏನಾದರೂ ಹೊಯ್ಗೆ ಈ ಥರ ಎಲ್ಲ ಇದ್ದರೆ ಹೋಗುತ್ತೆ. ಆಮೇಲೆ ಒಂದು ಬಾಣಲಿ ತಗೊಂಡು ಒಣಗಿದ ಮೀನು ಅದಕ್ಕೆ ಹಾಕಿ, ಎಣ್ಣೆ ಏನು ಹಾಕೋದು ಬೇಡ, ಸ್ವಲ್ಪ ಬಿಸಿನೀರು ಹಾಕಿ ಆಮೇಲೆ ಚೂರು ಅರಿಶಿನ ಪುಡಿ ಹಾಕಿ ಬೇಯಲಿಕ್ಕೆ ಇಡಿ. ಅರಿಶಿನ ಪುಡಿ ಹಾಕಿದ ಮೇಲೆ ಸ್ವಲ್ಪ ಮೆಣಸಿನ ಪುಡಿ ಕೂಡ ಹಾಕಬೇಕು. ಒಂದು 150-200 ಗ್ರಾಮಿಗೆ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕಿದರೆ ಒಂದು 2-2.5 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಖಾರದ ಪುಡಿ ಹಾಕಿ ಆಯಿತಾ, ಮೆಣಸಿನ ಪುಡಿ ಹಾಕಿ ಇದು ಚೆನ್ನಾಗಿ ಒಂದು 20-30 ನಿಮಿಷ ಬಾಯ್ಲ್ ಆಗಬೇಕು. ಒಣಗಿದ ಮೀನು ಬೇಯಲಿಕ್ಕೆ ಸ್ವಲ್ಪ ಕೆಲಸ ಇದೆ. ಎಲ್ಲ ಒಣಗಿದ ಮೀನಲ್ಲ, ಈ ಒಣಗಿದ ಮೀನು, ಇದಕ್ಕೆ ಶಾರ್ಕ್ ಅಂತ ಅಂತೀವಿ. ಈ ಒಣಗಿದ ಮೀನು ಬೇಯಲಿಕ್ಕೆ ಬೇಕು ಒಂದು 25-30 ನಿಮಿಷ. ಚೆನ್ನಾಗಿ ಬೆಂದ ಮೇಲೆ ಹಸಿ ಕೊಬ್ಬರಿ ಎಣ್ಣೆನೇ ಇದಕ್ಕೆ ಹಾಕಿ, ನಿಮಗೆ ಬೇರೆ ಎಣ್ಣೆ ಇಷ್ಟ ಅಂದರೆ ಅದನ್ನು ಹಾಕಿ. ಇದೆಲ್ಲ ಬೆಂದಾದಮೇಲೆ ಹಸಿ ಎಣ್ಣೆ ಹಾಕೋದು ಇದಕ್ಕೆ. ಇದನ್ನು ಒಂದು ವಾರಲ್ಲ ಇಟ್ಟು ನಾವು ಹಾಗೆ ತಿನ್ಬೋದು. ಇದರಲ್ಲಿ ಒಂದು ಹೀಗೆ ಇದು ಬೆಂದ ಮೇಲೆ ಈ ಹಸಿ ಎಣ್ಣೆ ಹಾಕಿದ ಮೇಲೆ ಒಂದು 10-15 ನಿಮಿಷ ಹೀಗೆ ಬೇಯಬೇಕು. ತುಂಬ ಚೆನ್ನಾಗಿರುತ್ತೆ ಊಟಕ್ಕೆಲ್ಲ. ಹಾಗಂತ ಒಣಗಿದ ಮೀನು ಹಪ್ಪಳ ಎಲ್ಲ ಡೈಲಿ ತಿನ್ನಲಿಕ್ಕೆ ಹೋಗಬೇಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದೊಂದು ಸಲ ಮಾಡಿದರೆ ಇಷ್ಟು ಮಾಡಿದ್ರೆ ನಮಗೆ ಒಂದು ವಾರಕ್ಕೆಲ್ಲ ಸಾಕಾಗುತ್ತೆ. ಬೇಕಂದರೆ ಫ್ರಿಜ್ಜಲ್ಲಿ ಇಡ್ಬೋದು. ಈ ಥರ ಮಾಡಿ ನಮ್ಮದು ಊಟ ಎಲ್ಲ ಆಯಿತು. ಉಪ್ಪಿನಕಾಯಿ ರಸಮ್ ಮತ್ತು ಒಣಗಿದ ಮೀನು ಇಷ್ಟ ಹಾಕ್ಕೊಂಡು ಊಟ ಮಾಡಿದೆ. ಊಟ ಮಾಡಿ ಇವಾಗ ಸುಮ್ಮನೆ ಕೂತಿದ್ದೀನಿ. ಇನ್ನೇನೇನು ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮಾಡಬೇಕು. ರಾತ್ರಿಗೆ ಒಂದು ತೆಂಗಿನಕಾಯಿ ಹಾಕಿದ ಸಾರು ಮಾಡಬೇಕು. ಬರೇ ರಸಮಲ್ಲಿ ನಮ್ಮನೇಲಿ ಯಾರೂ ಊಟ ಮಾಡಲ್ಲ. ಆಮೇಲೆ ಹಾಗೇ ಹೀಗೆ ಅಂತ ಒಂದು ದಿನ ಹೋಗುತ್ತೆ. ಈಗ ಒಂದು ದಿನ ಮುಗಿಸ್ಬೇಕಲ್ವ ನಾವು. ಬೆಳಗಿಂದ ಸಾಯಂಕಾಲ ಆಗುವಷ್ಟರಲ್ಲಿ ಒಂದು ದಿನನ ಹೇಗೋ ಕಳಿಬೇಕು. ಹಾಗೆ ಎಲ್ಲರಿಗೂ ಟಾಟಾ, ಬಾ ಬಾಯ್, ಸಿ ಯು. ನನ್ನ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸ್ವಲ್ಪ ಮುಂದೆ ತಗೊಂಡು ಹೋಗಿ. ಜಾಸ್ತಿ ಜಾಸ್ತಿ ಜನ ನೋಡಿ, ನನ್ನ ವಿಡಿಯೋ ನೋಡ್ತಾ ಇಲ್ಲ. ಶಾರ್ಟ್ಸ್ ಪರವಾಗಿಲ್ಲ, ಒಂಚೂರು ಓಡ್ತಾ ಇದೆ. ನನ್ನ ವಿಡಿಯೋ ನನಗೆ
ಮುಖ್ಯವಾಗಿ ಬೇಕಾಗಿರೋದು. ಹಾಗಾಗಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಆಯಿತಾ.